ಪೂರ್ವದಲ್ಲಿ ಗಜಾಸುರ ಅನ್ನುವ ಅಸುರನು ತಪಸ್ಸು ಮಾಡ್ತಾ ಇರ್ತಾನೆ. ಆ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಅಂತ ವರ ಕೇಳ್ತಾನೆ. ಆಗ ಗಜಾಸುರ ಯೋಚನೆ ಮಾಡ್ತಾನೆ, ಶಿವನೇ ನನ್ನ ಹೊಟ್ಟೆ ಒಳಗೆ ಇಟ್ಕೊಂಡ್ರೆ ನಾನು ಅಮರತ್ವ ಪಡಿಬೋದಲ್ಲ, ನಾನು ಅಮರನಾಗಿರ್ಬೋದಲ್ಲ ಅಂತ ಯೋಚಿಸಿ ನೀನು ನನ್ನ ಹೊಟ್ಟೆಯಲ್ಲಿ ಇರಬೇಕು ಅಂತ ಕೇಳ್ಕೊತಾನೆ. ನಮ್ಮ ಬೋಳ ಶಂಕರ ಶಿವ ಗೊತ್ತಲ್ರಿ, ಸರಿ ಅಂತೇಳಿ ವರ ಕೊಟ್ಬಿಡ್ತಾನೆ. ಹೋಗಿ ಆತನ ಹೊಟ್ಟೆಯಲ್ಲಿ ವಾಸ ಮಾಡ್ತಾನೆ. ಇಲ್ಲಿ ಕೈಲಾಸದಲ್ಲಿ ಶಿವ ಇರೋದಿಲ್ಲಲ್ಲ, ಪಾರ್ವತಿ ಈ ವಿಚಾರವನ್ನು ವಿಷ್ಣುವಿಗೆ ತಿಳಿಸ್ತಾಳೆ. ಈಗನ್ನು ಇದರಿಂದ ನೀನೇ ಪಾರು ಮಾಡಬೇಕು ಅಂತ ಕೇಳಿದಾಗ ಶ್ರೀ ವಿಷ್ಣುವು ಸರಿ ಅಂತೇಳಿ ನಂದೀಶ್ವರನನ್ನು ಕರ್ಕೊಂಡು, ಅಂದರೆ ಶಿವನಲ್ಲಿ ನಂದಿ ಇರುತ್ತಲ್ಲ, ನಂದಿನ ಗಂಗೆತ್ತು ಥರ ಮಾಡಿ ತಾನು ಗಂಗೆತ್ತು ಆಡಿಸೋರ ಥರ ಹೋಗಿ ಗಜಾಸುರ ಎಲ್ಲಿರ್ತಾನಲ್ಲ ಅಲ್ಲಿಗೆ ಹೋಗಿ ಗಂಗೆತ್ತು ಆಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಆಡಿಸ್ತಾನಂದರೆ ಅದನ್ನು ನೋಡಿ ಗಜಾಸುರ ತನ್ಮ ತಲ್ಲಿನಾಗ್ಬಿಡ್ತಾನೆ. ಅದಕ್ಕೆ ಮೆಚ್ಚಿ, ನಾನು ಇದನ್ನು ಮೆಚ್ಚಿದ್ದೀನಿ, ನಿನಗೇನು ವರ ಬೇಕು ಕೇಳ್ಕೋ ಅಂತ ಕೇಳ್ತಾನೆ. ಆವಾಗ ನನಗೆ ನಿನ್ನ ಹೊಟ್ಟೆಯಲ್ಲಿರುವಂಥ ಶಿವನ ಹೊರಗೆ ತೆಗಿಬೇಕು, ಇದು ನಂದಿ ಅಂತ ವಿಷ್ಣು ಕೇಳ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಗಜಾಸುರನಿಗೆ, ಈಗ ನಾನು ಶಿವನನ್ನು ಹೊರಗೆ ತಂದುಬಿಟ್ರೆ ನಾನು ಗ್ಯಾರಂಟಿ ಸಾಯ್ತೀನಿ, ಈಗ ಏನು ಮಾಡಬೇಕು ಅಂಥೇಳಿ ಆವಾಗ ಶಿವನಿಗೆ ಇನ್ನೊಂದು ವರ ಕೇಳ್ತಾನೆ. ಈಗ ನೀನು ಹೊರಗೆ ಬಂದೆ ಅಂದರೆ ಖಂಡಿತ ನಾನು ಸಾಯ್ತೀನಿ, ನಾನು ಸತ್ರು ಪರವಾಗಿಲ್ಲ, ಅಟ್ ಲೀಸ್ಟ್ ನನ್ನ ಶಿರಕ್ಕಾದರೂ ಪೂಜೆ ನಡಿಬೇಕು ಯಾವಾಗಲೂ ಅಂತ ಕೇಳ್ಕೊತಾನ. ನಮ್ಮ ಬೋಳಶಂಕರ ಶಿವ ಸರಿ ತಥಾಸ್ತು ಅಂಥೇಳಿ ವರ ಕೊಟ್ಬಿಡ್ತಾನ. ಆವಾಗ ಶಿವ ಹೊರಗೆ ಬಂದದ್ದೇ ತಡ ಗಂಗಿರೆತ್ತು ಅವನನ್ನು ಸಾಯಿಸಿಬಿಡ್ತದೆ. ಸಾಯಿಸಿ ಇನ್ನು ಶಿವ ಕೈಲಾಸಕ್ಕೆ ಹೋಗ್ಬೇಕಂತ ಹೋಗ್ತಾ ಇರ್ತಾನ. ಅಷ್ಟರಲ್ಲಿ ಈ ಕಡೆ ಪಾರ್ವತಿ ತನ್ನ ಶಿವ ಬರ್ತಾನಲ್ಲ, ಇನ್ನನ್ನು ಸ್ನಾನ ಮಾಡೋಕ್ಕೆ ಹೋಗ್ಬೇಕು ಅಂತೇಳಿ ಒಂದು ಮಣ್ಣಿನಿಂದ ಒಂದು ಮಗುವನ್ನು ಮಾಡಿ ಅದಕ್ಕೆ ಜೀವ ತುಂಬುತ್ತಾಳೆ. ತುಂಬಿ ಆ ಹುಡುಗ ಆ ಬಾಲಕಂದನಿಗೆ ಹೇಳ್ತಾಳೆ, ನೀನು ಬಾಗಿಲಲ್ಲೇ ಕಾಯ್ತಾ ಕುಳಿತಿರು, ಯಾರು ಬಂದರೂ ಒಳಗಡೆ ಬಿಡಬೇಡ, ನಾನು ಸ್ನಾನ ಮಾಡೋಕ್ಕೆ ಹೋಗ್ತೀನಿ ಅಂತೇಳಿ ಬಾಲಕನಿಗೆ ಹೇಳಿ ಹೋಗ್ತಾಳೆ. ಸರಿ ಅಂತೇಳಿ ಆ ಬಾಲಕ ಕಾಯ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಶಿವ ಬರ್ತಾನೆ, ಬಂದು ಒಳಗಡೆ ಹೋಗ್ಬೇಕಂದ್ರೆ ಬಾಲಕ ಅಡ್ಡಗಡ್ತಾನೆ. ನಾನು ಹೋಗ್ತೀನಿ ಅಂದರೆ, ಇಲ್ಲ ನೀನು ಹೋಗಕ್ಕೆ ಬಿಡಲ್ಲ ನಾನು ಅಂತಾನೆ. ಯಾರು ನೀನು ಅಂದರೆ, ನಾನು ಪಾರ್ವತಿಯ ಮಗ ಅಂತ ಹೇಳ್ತಾನೆ. ನೀನು ಪಾರ್ವತಿಯ ಮಗ ಆದರೆ ನಾನು ಶಿವ, ನೀನು ನನಗೆ ಮಗ ಆಗ್ತೀಯ, ನಾನು ನಿಮ್ಮಪ್ಪ, ಒಳಗಡೆ ಬಿಡು ಹೋಗ್ತೀನಿ ಅಂತ ಕೇಳ್ತಾನೆ. ಅದಕ್ಕೂ ಆ ಹುಡುಗ ಬಿಡೋದಿಲ್ಲ, ಇಲ್ಲ ನಮ್ಮಮ್ಮ ಯಾರನ್ನೂ ಬಿಡಬೇಡ ಅಂದಾಳ ಅಂತ ಬಿಡೋದಿಲ್ಲ. ಅಲ್ಲಿಂದ ಬಂದು ಸಾಕಾಗಿರ್ತಲ್ಲ ಶಿವನಿಗೆ, ಅದನ್ನು ರುಂಡ ಇದು ಮಾಡಿಬಿಡ್ತಾನೆ. ಅವಾಗ ಚೀರು ಶಬ್ದ ಕೇಳಿ ಪಾರ್ವತಿ ದೇವಿ ಓಡಿ ಬರ್ತಾಳೆ. ನನ್ನ ಕಂದನಿಗೆ ಏನು ಮಾಡಿದ್ರೆ ನೀವು ಅಂತೇಳಿ ಹೇಳ್ತಾಳೆ. ಅವಾಗ ಶಿವ ಹೇಳ್ತಾನೆ, ಇದೆಲ್ಲ ಕಾಲ ನಿಯಮ, ನಿನ್ನ ಮಗ ಬದುಕ್ತಾನ ಅಂತೇಳಿ ಅಲ್ಲಿಂಥವ್ರಿಗೆ ಹೇಳಿ ಉತ್ತರ ದಿಕ್ಕಿಗೆ ಯಾರು ಮಲಗಿರ್ತಾರಲ್ಲ ಅವ್ರ ಉಂಡನ ತೊಗೊಂಬರ್ರಿ ಅಂತೇಳಿ ಕಳಿಸ್ತಾನೆ. ಉತ್ತರ ದಿಕ್ಕಿಗೆ ಹೋದರೆ ಅಲ್ಲಿ ಯಾರೂ ಮಲಗಿರಲ್ಲ, ಅಲ್ಲಿ ಗಜಾಸುರ ಸತ್ತು ಬಿದ್ದಿರ್ತಾನಲ್ಲ ಆನೆ, ಆ ಮುಖವನ್ನು ತೊಗೊಂಡು ಬಂದು ತಂದುಕೊಡ್ತಾರೆ. ಅವಾಗ ಅದೇ ಮುಖನ ಆ ಬಾಲಕನಿಗೆ ಇಟ್ಟು ಜೀವ ತುಂಬುತ್ತಾರೆ. ಅವಾಗ ಆವತ್ತಿನಿಂದ ಗಜಾನನ ಅಂತ ಗಣಪತಿನ ಕರೆಯೋಕೆ ಶುರು ಮಾಡ್ತಾರೆ. ಅದಾದಮೇಲೆ ನಂದು ವಿಕಾರ ರೂಪ ಆಯಿತು, ನನ್ನ ಮಗನಿಗೆ ನಾನು ಎಷ್ಟು ಸುಂದರವಾಗಿ ಮಾಡಿದ್ದೆ ಅಂತೇಳಿ ಪಾರ್ವತಿ ದೇವಿ ಅಳ್ತಾಳೆ. ಆವಾಗ ಇಲ್ಲ, ನಿನ್ನ ಮಗ ವಿಕಾರ ರೂಪ ಅಲ್ಲ, ಯಾವುದೇ ಪೂಜೆ ಮಾಡಲಿ ಫಸ್ಟು, ಯಾರದೇ ಪೂಜೆ ನಡೀಲಿ ಫಸ್ಟು ವಿನಾಯಕನ ಗಜಾನನ ಪೂಜೆ ಮಾಡಿ ಇನ್ನೊಂದು ಪೂಜೆ ಮಾಡ್ತಾರ ಅಂಥ ವರ ಕೊಡ್ತೀನಿ ಅಂತೇಳಿ ಗಣಪನಿಗೆ ಗಜಾನನ ಅಂತ ಹೆಸರು ಹೇಳಿ ಅಂದಿನಿಂದ ಎಂದಿನವರೆಗೂ ಯಾವುದೇ ಪೂಜೆ ಮಾಡಲಿ ಫಸ್ಟು ವಿನಾಯಕನ ಪೂಜೆಯನ್ನೇ ಮಾಡುತ್ತೇವೆ.